ಸಮೀಪದ ಚೌಡಾಪುರ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಜರುಗಿತು. ಚೌಡಾಪುರ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಅಮಾವಾಸ್ಯ ದಿನದಂದು ಗಲಗಲಿಯ ಕೃಷ್ಣಾ ನದಿಗೆ ಹೋಗಿ ಶ್ರೀ ಲಕ್ಷ್ಮೀದೇವಿಯು ಗಂಗಾ ದರ್ಶನ ಮಾಡಿ ಬಂದ 5 ದಿನಗಳ ನಂತರ ಜಾತ್ರೆಯು ಪ್ರಾರಂಭವಾಗುತ್ತದೆ. ಜಾತ್ರೆ ಪ್ರಾರಂಭಗೊಂಡ ಮೊದಲ ದಿನ ದೇವಿಗೆ ಅಭಿಷೇಕ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಚೌಡಾಪುರ ಗ್ರಾಮದ ಸುತ್ತಮುತ್ತ ಲಕ್ಷ್ಮೀದೇವಿ ಪಲ್ಲಕ್ಕಿ ಉತ್ಸವ ಮತ್ತು ಗ್ರಾಮ ದೇವತೆಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ, ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಹಾಗೂ ಚೌಡಾಪುರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ಲಕ್ಷ್ಮೀದೇವಿಯ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ನಿಂಗರಾಜ್ ಜಂಬಗಿ, ಸುರೇಶ್ ಜಂಬಗಿ, ಚಂದ್ರಶೇಖರ್ ಮಾಳಿ, ಬಸವರಾಜ್ ಮಾಳಿ, ಶಿವಪ್ಪ ಮಾಳಿ, ಹನುಮಂತ ಮಾಲ್ಗಿ, ಲಾಲ್ ಸಾಬ್ ಯಡಹಳ್ಳಿ, ಚಳಜಪ್ಪ ಜಂಬಿಗಿ ಹಾಗೂ ಚೌಡಾಪುರ ಗ್ರಾಮದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಜಂಬಮಾಳಿ ಅಂತ, ಇದು ನಮ್ಮ ಅಚ್ಚುಮೆಚ್ಚಿನ ಚೌಡಾಪುರ ಗ್ರಾಮ. ಈ ನಮ್ಮ ಗ್ರಾಮದಲ್ಲಿ ಸುಮಾರು 2006 ಇಸ್ವಿಯಿಂದ ಈ ನಮ್ಮ ಪೂಜ್ಯ ಲಕ್ಷ್ಮೀ ದೇವಿ ಜಾತ್ರೆ ಆಗಲಿಂದಲೇ ಆರಂಭ ಆಗಿದೆ. ಮತ್ತು ಪ್ರತಿ ವರ್ಷ ಕೂಡ ಈ ಏಪ್ರಿಲ್ ತಿಂಗಳಲ್ಲಿ ಅಂದಾಜು ಯುಗಾದಿಯ ನಂತರ, ಯುಗಾದಿ ಅಮಾವಾಸ್ಯೆ ಆದ ನಂತರ ಸುಮಾರು 9 ದಿನಕ್ಕೆ ಈ ಜಾತ್ರೆಯನ್ನು ಆಚರಿಸಲಾಗುತ್ತೆ. ತುಂಬ ಅದ್ಧೂರಿಯಾಗಿ ಆಚರಿಸ್ತಾರೆ. ಇಲ್ಲಿ ಬಹಳಷ್ಟು ಸುತ್ತಮುತ್ತಲಿನ ಗ್ರಾಮದಿಂದ ಈ ನಮ್ಮ ಮುಧೋಳದ ಲೋಕಾಪುರದ ಚೌಡಾಪುರ ಗ್ರಾಮಕ್ಕೆ ಬಹಳಷ್ಟು ಜನರು ಆಗಮಿಸ್ತಾರೆ ಮತ್ತು ಶ್ರೀ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೀತಾರೆ. ಮತ್ತು ಇಲ್ಲಿ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳೋರಿಗೆ ಯಾವಾಗಲೂ ಒಳ್ಳೆಯದು ದೊರೆತೇ ಇದೆ. ನಾನು ಕೂಡ ಶ್ರೀ ಲಕ್ಷ್ಮಿಯ ಭಕ್ತನಾಗಿದ್ದೇನೆ. ನಾನು ಕೂಡ ಬಹಳಷ್ಟು ವರ್ಷಗಳಿಂದ ನಾನು ಇಲ್ಲಿ ಬರ್ತಾನೆ ಇದ್ದೀನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.